ಮಯೂರ್ ಮಾತಾಡತೀನಿ. ನಮ್ ಡಾಕ್ಟರ್ ರಾಜ್ಕುಮಾರ್ ಅವ್ರದ ಸಾಂಗ್ ಬರತೈತಿ ಇದು, ಎಲ್ಲಾ ಕನ್ನಡಿಗರಿಗೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಿಮಗೆ ಫಸ್ಟ್ ನಾ ಅಂತರಂಗ ಅಂತ ಹೇಳಿದ್ರೆ ನಿಮಗೆ ಫಸ್ಟ್ ಮನಸ್ಸಿಗೆ ಏನು ಬರುತ್ತೆ? ನಮ್ಮ ಟೀಮ್ ಹೆಸರಲ್ಲೇ ಇದೆ, ಅಂತರಂಗ, ಭಾವಗಳ ತರಂಗ. ಅಂತರಂಗ ಇಸ್ ಈಕ್ವಲ್ ಟು ಮೋಟಿವೇಶನ್. ಹಿಂಗೆ ಬರಲಿಲ್ಲ, ನಂಗೆ ಇನ್ನೂ ಬರ್ತಿರ್ಲಿಲ್ಲ, ಬಟ್ ಜಾಯ್ನ್ ಆದ್ಮೇಲೆ ಕಲ್ತಿದ್ದೀನಿ. ಈ ಫ್ಯಾಮಿಲಿ ಅನ್ಸುತ್ತೆ ನನಗೆ, ನನಗೆಲ್ಲ ಅಣ್ಣ ತಮ್ಮದ್ರು ಆಮೇಲೆ ಫ್ರೆಂಡ್ಸು ಎಲ್ಲರೂ ಸಿಕ್ಕಾರ ನನಗೆ. ನನ್ನ ಇಂಜಿನಿಯರಿಂಗ್ ಲೈಫ್ ಒಂದು ಮೆಮೊರೇಬಲ್ ಆಗ್ಬೇಕಂದ್ರೆ ನನಗೆ ಅಂತರಂಗನೇ ಕಾರಣ. ಆ ಹೆಸರಲ್ಲಿ ಒಂದೇ ಥರ ಶಕ್ತಿ ಇದೆ, ಎಲ್ಲರಲ್ಲಿ ಪ್ರೀತಿ ಮತ್ತೆ ಒಗ್ಗಟ್ಟುತನ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಅಂತರಂಗ ಅಂದ್ರೆ ಒಂದು ಕುಟುಂಬ ಅಂತ ಹೇಳ್ಬೋದು, ಯಾಕಂದ್ರೆ ಒಂದು ಕುಟುಂಬದಲ್ಲಿ ನಮಗೆ ಏನೇನು ಸಿಗ್ಬೇಕಾಗುತ್ತೆ ನನಗೆ ಅಂತರಂಗದಿಂದ ಸಿಕ್ಕಿದೆ. ಅಂತರಂಗ ಅಂತ ಹೆಸರು ತಗೊಂಡ ತಕ್ಷಣ ನಂಗೆ ಎರಡು ನೆನಪಾಗುತ್ತೆ. ಒಂದೇನಂದ್ರೆ ನಮ್ಮ ಟೀಮ್ನ ಫೌಂಡ್ ಮಾಡಿದ ಮೆಂಬರ್ಸ್, ಎರಡನೇದೇನಂದ್ರೆ ಎಲ್ಲಾರನ್ನು ಕೂತೇ ಒಂದ್ ಕುಟುಂಬದ ರೀತಿಯಿಂದಾನೇ ಇದ್ದೀವಿ. ಸೊ ಇದೇ ಎರಡು ತಲೆ ಬರುತ್ತೆ. ಅಂತರಂಗ ಅಂತಂದ್ರೆ ಫಸ್ಟ್ ನೆನಪರು ಅಂತಂದ್ರೆ ನಮ್ದು ಫ್ರೆಶರ್ಸ್. ಅಂತರಂಗ ಅಂದ ತಕ್ಷಣ ನಮ್ಗೆ ಫಸ್ಟ್ ನೆನಪಾಗೋದು ನಮ್ಮ ಕೆಫೆ. ಆಲ್ಮೋಸ್ಟ್ ಫಸ್ಟ್ ಇಯರ್ ಅಂತೂ ನಾವು ಮೆಟ್ಲೆ ಹತ್ತಿರಲಿಲ್ಲ ಕೆಫೆಗೆ. ಈಗ ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ ಬಂದ್ಮೇಲೆ ನಾವು ಒಂಥರ ಅದನ್ನ ಕಬ್ಜಾ ಮಾಡಿದೀವಿ. ಅಂತರಂಗ ಟೀಮ್ ಯಾವ ಥರ ಅಂದರೆ, ನಿಮ್ಮ ಪ್ರತಿಭೆ ಇಲ್ಲದಂಗೂ ಅಂತರಂಗ ಟೀಮ್ ಸೇರಿದ್ರೆ ನಿಮ್ಮಲ್ಲಿ ಅವ್ರ ಪ್ರತಿಭೆ ಬೆಳೆಯುತ್ತೆ ಅಂತರಂಗ ಟೀಮಿಂದ. ಅಂತರಂಗ ಅಂತ ಹೆಸರು ಕೇಳಿದಾಗ ಇನ್ನೂ ಮಟ್ಟ ಗೂಸ್ ಬಂಪ್ಸ್ ಬರುತ್ತೆ. ಅಂದರೆ ಅಂದರೆ ಎಲ್ಲರ ನಮ್ಮ ಇದ್ರೊಳಗೆ ಅಷ್ಟೇ ರೀತಿಯಾಗ್ಬಿಡುತ್ತೆ ಅಂತರಂಗ ಅಂತಂದ್ರೆ. ಅದನ್ನ ನಾವು ಅಲ್ಲಿಟ್ಟೆ ಬರೀ ನಾವು ಕಲ್ಚರಲ್ ಅಷ್ಟೇ ರೆಸ್ಟ್ರಿಕ್ಟ್ ಆಗಿಲ್ಲ, ಸೋಷಿಯಲ್ಗೂ ರೆಸ್ಟ್ರಿಕ್ಟ್ ಆಗಿಲ್ಲ. ಒಂದು ಟೀಮ್ ಹೆಂಗಿರ್ಬೇಕಪ್ಪ ಅಂತ ಯಾರಾದ್ರೂ ಒಬ್ಬ ಸಣ್ಣ ಟೀಮ್ ಅಂದ್ರೆ ಏನು ಅಂತಂದ್ರೆ ಅದಕ್ಕೆ ಅಂತರಂಗ ಒಂದು ಫೈನಲ್ ಆನ್ಸರ್ ಅಂತ ಹೇಳ್ಬೋದು. ಈಗ ಕನ್ನಡ ಮಾತಾಡ್ಲಿಕ್ಕೆ ಹೆಮ್ಮೆ ಪಟ್ಟುವಂತ ಜನನ ಅಂತರಂಗ ಬೆಳೆಸಿದೆ. ಈ ಪ್ರತಿಯೊಂದು ಆಗ್ಲಿಕ್ಕೆ ಕಾರಣ ಟೀಮ್ ಅಂತರಂಗ. ಆಡಿಟೋರಿಯಮಲ್ಲಿ ಒಂದು ಟೈಮಲ್ಲಿ ಕನ್ನಡ ಅಂತ ಒಂದು ವರ್ಡ್ ಸಮೇತ ಬರ್ತಿರ್ಲಿಲ್ಲ. ಸೊ ಆ ಟೈಮಲ್ಲಿ ಎಲ್ಲ ಆಡಿಯನ್ಸ್ಗಳು ಹಿಂದೆ ಕುಂತು ಕನ್ನಡ ಕನ್ನಡ ಅಂತ ಚೀರಿದಾಗ ನಾಲ್ಕು ಜನ, ಅರುಣ್ ಡಿ ಜೆ, ಅಚ್ಯುತ್ ಕುಮಾರ್, ರಾಜೀವ್ ಹೆಗ್ಡೆ ಮತ್ತು ಅಕ್ಬರ್ ಅಂತ, ಇವ್ರು ನಾಲ್ಕು ಜನ ಸೇರಿ ಆಡಿಯನ್ಸನ್ನು ಸ್ಯಾಟಿಸ್ಫೈ ಮಾಡಬೇಕು ಅಂತ ಅಂತರಂಗ ಟೀಮ್ ಅಂತ ಇತ್ತು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಎಂಬ ಅಭಿಮಾನದೊಂದಿಗೆ, ಸ್ವಾಭಿಮಾನದೊಂದಿಗೆ ನಮ್ಮ ತಾಂತ್ರಿಕ ಮಹಾವಿದ್ಯಾಲಯದ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರು ಎಲ್ಲರೂ ಒಟ್ಟುಗೂಡಿ ಕನ್ನಡವನ್ನು ಉಳಿಸುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. They have shown their interest in building the cultural hub in the college. ಅಂತರಂಗದ ಮೇನ್ ಒಂದು ಕೋರ್ ಪಾರ್ಟ್ ಅಂದ್ರೆ ನಿತ್ಯೋತ್ಸವ ಮಾಡಿದ್ವಿ ಫಸ್ಟ್ ಇಯರ್ ಅಲ್ಲಿ. ಅದು ಬಹಳ ಅದ ಮೆಚ್ಚುಗೆ ಪಡೆಯಿತು. KCD ಅಲ್ಲಿ ವಾಕಥಾನ್ ಇಂದ ಸ್ಮಾರ್ಟ್ ಸಿಟಿ ಅವೇರ್ನೆಸ್ ಬಗ್ಗೆ ಸ್ಟ್ರೀಮ್ ಇದೆ. ಅಂತರಂಗ ಟೀಮ್ ಬಗ್ಗೆ ಹೇಳ್ಬೇಕಂದ್ರೆ ಇದು ನಮ್ಮ SDM ಕಾಲೇಜ್ ಅಂತರಂಗ. ಅವರು ತಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಆಯ್ದುಕೊಳ್ಳುವ ಭಾಷೆ ಕನ್ನಡ. ನಮ್ಮ ಜಾನಪದ ಗೀತೆಗಳ ನೃತ್ಯವನ್ನು ಮಾಡ್ತಾರೆ. ನಮ್ಮ ಕನ್ನಡ ಭಾಷೆಯ ಅನೇಕ ಸಾಹಿತಿಗಳ ನಾಟಕಗಳನ್ನು ಮಾಡ್ತಾರೆ. ಅಂತರಂಗ ಅಂದಮೇಲೆ ಫಸ್ಟ್ ನಂಗೆ ನೆನಪು ಬರೋದು ಕನ್ನಡದ. ಅವರು ಮಾಡೋ ಡ್ರಾಮಾ ಆಗಿರ್ಬೋದು, ಮ್ಯಾಡ್ ಆಟ್ಸ್ ಆಗಿರ್ಬೋದು, ಸ್ಟ್ರೀಟ್ ಪ್ಲೇ ಆಗಿರ್ಬೋದು, ಅವರು ಮಾಡೋ ಅಭಿನಯ, ಅವರು ತರುವಂಥ ಒಂದು ವಿಭಿನ್ನವಾದ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿರುತ್ತೆ. ಪರ್ಫಾರ್ಮೆನ್ಸ್ ಆದಂಗೆ ಅದ ಚೀರ್ತಾರಲ್ಲ ಆ ವೈಬ್ಸ್ ತುಂಬಾನೇ ಎಫೆಕ್ಟಿವ್ ಆಗಿರುತ್ತೆ. ಗೆಲ್ಲೋದು ಸೋಲೋದು ಮುಖ್ಯ ಅಲ್ಲ ಅಂತ ಯಾವತ್ತೂ ಹೇಳ್ತಿರ್ತೀವಿ. ಸೊ ಗೆಲ್ಲೋದು ಸೋಲೋದು ಏನಿಗೆ ಮುಖ್ಯ ಅಲ್ಲ ಅಂದ್ರೆ ನಾವು ಮಾಡ್ತಿರೋದು ನಮ್ಮ ಟೀಮ್ ತೆಗೆದಿದ್ ಫಸ್ಟ್ ಮೋಟೋ ಆಡಿಯನ್ಸ್ಗೋಸ್ಕರ. ಸೊ ಅವ್ರಿಗೆ ನಮ್ಮ ಪರ್ಫಾರ್ಮೆನ್ಸ್ ಇಷ್ಟ ಆಯ್ತು ಅಂದ್ರೆ ಯಾವ ಫಸ್ಟ್ ಪ್ಲೇಸು ನಮ್ಗೆ ಬೇಡ.
ಅದೇ ನಮ್ಗೆ ಆಕ್ಚುಲ್ ಆಗಿ ಬೇಕಾಗಿಲ್ಲ ಸ್ಯಾಟಿಸ್ಫ್ಯಾಕ್ಷನ್. ಅಂತರಂಗ ಅಂದ್ರೆ ಬರೀ ಸ್ಟೇಜ್ ಮೇಲೆ ಹಾಕಿ ಮಾಡೋರು ಅಷ್ಟೇ, ಯಾವತ್ತೂ ಆಗಿರ್ಲಿಲ್ಲ ನಮ್ಮ ಕಾಲೇಜ್ ಅಲ್ಲಿ. ಹಿಂದ್ಗಡೆ ಅದ್ರಲ್ಲಿ ಎಷ್ಟೋ ಕೈಗಳ ಮೇಲ್ ತರ್ಬೇಕಂತ. ರಾಜ್ಯೋತ್ಸವದ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಅಗದಿ ನನಗಂತೂ ಭಾಳ ನನಗೆ ಮಾಡಿದಂಗೆ ನನ್ನ ಲೈಫ್ ಒಳಗೆ ನೀವು ಕೆಲಸ ಮಾಡ್ತಾ ಇದ್ದೀರಿ. ಹೆಚ್ಚಿನ ಹೆಚ್ಚಿನ ಮತ್ತು ಅದಕ್ಕೆ ಅಂತ 100,000 ನೀವು ಪ್ರಯತ್ನ ಮಾಡಿದ್ರಿ. ಪ್ರಾಕ್ಟೀಸ್ ಸೆಷನ್ ನೆನ್ಪಾಡ್ಕೊಂಡ್ರೆ ಒಂಥರ ಮಜಾ ಅನಿಸುತ್ತೆ, ನಡು ನಡು ಮಜಾ ಮಾಡೋದು, ಆಮೇಲೆ ಒಂದಿಷ್ಟು ಜನ ಸೀರಿಯಸ್ ಆಗಿರೋದು ಅದನ್ನೆಲ್ಲ ನೆನೆಸ್ಕೊಂಡ್ರೆ ಮಜಾ ಅನಿಸುತ್ತೆ. ಎಫೆ ಒಂಥರ ಅಂತರಂಗ ತವರ ಮನೆ ಇದ್ದಂಗೆ, ಎಷ್ಟೋ ಜನ ಅವ್ರದ್ದು ಹುಟ್ಟಿದಬ್ಬನ ಆಚರಿಸ್ಕೊಂಡಿದ್ದಾರೆ. ಅಲ್ಲಿ ತಿಂಗಳಿಗಾದ್ರೂ ಒಂದು ಮಿನಿಮಮ್ ಆದ್ರೂ ಒಂದು 10-15 ಜನದ ಬರ್ತಡೆ ನಮ್ಮ ಕೆಫೆಲ್ ಆಗುತ್ತೆ, ಬರೀ ನಮ್ಮ ಟೀಮ್ ಅವ್ರದ್ದು. ದಿಸ್ ಗ್ರೂಪ್ ಹ್ಯಾಸ್ ಡನ್ ಟ್ರೆಮೆಂಡಸ್ ವರ್ಕ್ ಇನ್ ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ ಅಂಡ್ ಸೆವರಲ್ ಕಲ್ಚರಲ್ ಅಂಡ್ ಸೋಷಿಯಲ್ ಕಾಸಸ್. ಅಂತರಂಗ ಟೀಮ್ ಏನಿದೆ ಅಲ್ಲ, ಇದೊಂಥರ ಅಂತರಾಳದಿಂದ ಬಂದಂಥ ಒಂದು ಟೀಮ್. ಸೊ ನಾನು ಅವ್ರನ್ನ ಮೀಟ್ ಆಗಿದ್ದು ಒಂದು ವೃದ್ಧಾಶ್ರಮದಲ್ಲಿ ಒಂದು ಇನ್ವರ್ಟರ್ ಹಾಕೋಕ್ಕೋಸ್ಕರ ಹೋಗ್ತಾ ಇದ್ವಿ. ಇಟ್ ಇಸ್ ಅ ಸೋಷಿಯಲ್ ವರ್ಕ್ ವಾಟ್ ದಿಸ್ ಪೀಪಲ್ ಆರ್ ಡೂಯಿಂಗ್. ಖುಷಿ ಖುಷಿಯಾಗಿ ಇರ್ತಾರೆ ಅಣ್ಣ ತಮ್ಮ ಹಂಗೆ ಇರ್ತೇವೆ ನಾವೆಲ್ಲ ಒಟ್ಟಿಗೆ ಇರ್ತೇವೆ. I wish Antaranga team all the best. Perform it well as you perform in all the best team. Antaranga team ಇನ್ನು ಬೆಳೆಯಲಿ, ಇನ್ನು ಸಂತೃಪ್ತಿಯಾಗಿ ಬೆಳೆಯಲಿ. ಸಂಸ್ಥೆ ಅಷ್ಟೇ ಅಲ್ಲ, ಇಡೀ ನಮ್ಮ ರಾಜ್ಯದಲ್ಲೂ ಬೆಳಗ್ಗೆ ಇದು ಒಂದು ಸ್ಫೂರ್ತಿಯಾಗಲಿ ಅಂತ ನಾನು ಭಾವಿಸ್ತೇನೆ. ಧನ್ಯವಾದ. I wish them all the best and continue this Antaranga forever. ಅಂತರಂಗ ತಂಡಕ್ಕೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಕನ್ನಡ ಉಳಿಸುವ ಕಟೋ ಕಾರ್ಯವನ್ನು ಮುಂದುವರಿಸಿಕೊಂಡು ಹೋಗ್ರಿ, ತಮಗೆ ಶುಭವಾಗಲಿ.